ಈ ಅವಾರ್ಡ್ ಕ್ಯಾಟಗರಿ ಬಂದರೆ ಸಾಕು, ಒಂಥರ ತಂಗಾಳಿ ಬೀಸ್ತ ಹಾಕಿ, ಮುಂಗಾರು ಮಳೆ ಬಂದಂಗೆ, ಹುಡುಗರ ಎದೆಯಲ್ಲಿ ತಳಮಳ ಅಲ್ವಾ. ಹುಡುಗಿರ ವಿಷಯ ಅಂತ ಬಂದಾಗ ಹುಡುಗರು ಯಾವ ತರ ಕವಿಗಳಾಗ್ತಾರೆ, ಅಯ್ಯೋ ಅದರಲ್ಲೂ ಹೀರೋಯಿನ್ಗಳ ವಿಚಾರ ಬಂದ್ಬಿಟ್ರೆ ಮಹಾಕಾವ್ಯಗಳನ್ನೇ ಬರೆದ್ಬಿಡ್ತಾರೆ. ಗೊತ್ತಾಯ್ತು ಬಿಡಿ, ಯಾವ ಕ್ಯಾಟಗರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಎಸ್, ಅಂಡ್ ದ ಕ್ಯಾಟಗರಿ ಈಸ್ ದ ಬೆಸ್ಟ್ ಆಕ್ಟರ್ ಇನ್ ಅ ಲೀಡಿಂಗ್ ರೋಲ್ ಫಿಮೇಲ್ 2019. ಯಾ, 2019 ಫಾರ್ ಬೆಸ್ಟ್ ಆಕ್ಟರ್ ಇನ್ ದ ಲೀಡ್ ರೋಲ್ ಫಿಮೇಲ್ ಕನ್ನಡ ಗೋಸ್ ಟು ರಚಿತಾ ರಾಮ್, ಆಯುಷ್ಮಾನ್ ಭವ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಾಯಿಮಾ, ಆ್ಯಂಡ್ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಮೈ ಡಿರೆಕ್ಟರ್ ಮಿಸ್ಟರ್ ಪಿ ವಾಸು ಸರ್ ಫಾರ್ ಗಿವಿಂಗ್ ಅ ಫ್ಯಾಂಟಾಸ್ಟಿಕ್ ರೋಲ್ ಇನ್ ದ ಫಿಲಮ್. ಆ್ಯಂಡ್ ನನ್ನ ಕೋಸ್ಟಾರ್ ಶಿವ ರಾಜ್ಕುಮಾರ್ ಸರ್ ಕೂಡ ಥ್ಯಾಂಕ್ಸ್, ದ ಎಂಟೈರ್ ಟೀಮ್ ಓವರ್ ಆಯುಷ್ಮಾನ್ ಬಾಬ ಕೂಡ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಮೈ ಡಿಯರ್ ಫ್ಯಾನ್ಸ್, ಥ್ಯಾಂಕ್ಸ್ ಅ ಬಿಲಿಯನ್ ನಿಮ್ಗೆಲ್ರಿಗೂ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಲಾಟ್ ಸರ್, ಥ್ಯಾಂಕ್ ಯು. ಹಾಂ, ನನ್ನ ಕಡೆಯಿಂದ ನೆಕ್ಸ್ಟ್ ಅವಾರ್ಡ್ ಹೋಗೋದಕ್ಕಿಂತ ಮುಂಚೆ ಓಕೆ ಒಂದು ಕಾಂಟ್ರವರ್ಷಿಯಲ್ ಪ್ರಶ್ನೆ. ಕಾಂಟ್ರವರ್ಷಿಯಲ್ ಪ್ರಶ್ನೆ, ಓಕೆ ಶೂಟ್. ಸಿ, ಬರೀ ಆ್ಯಕ್ಟಿಂಗಿಗೆ ಮಾತ್ರ ಯಾಕೆ ಸಪ್ರೇಟಾಗಿ ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಹೇಳಬೇಕು? ಸಿ, ಅದು ಒಂದು ಕ್ರಿಕೆಟ್ ಅಲ್ಲೋ ಅಥವಾ ಒಂದು ಫುಟ್ಬಾಲ್ ಮ್ಯಾಚ್ ಅಲ್ಲೋ ಅಥವಾ ಯಾವುದೋ ಒಂದು ಅಥ್ಲೆಟಿಕ್ ಫೀಲ್ಡ್ ಅಲ್ಲೋ ಅದಕ್ಕೆ ಸಪ್ರೇಟ್ ಮಾಡಿದ್ರೆ ಓಕೆ. ಇವಾಗ ಆ್ಯಕ್ಟಿಂಗ್ ನಾನು ಮಾಡ್ತೀನಿ, ನೀವು ಮಾಡ್ತೀರಾ, ಸೊ ಹಾಗಾಗಿ ಅದರಲ್ಲಿ ಬೆಸ್ಟ್ ಆ್ಯಕ್ಟರ್ ಅಂತ ಕೊಟ್ಬಿಟ್ರೆ ಮುಗೀತಲ್ವಾ? ವೈ ಡಿಫ್ರೆನ್ಷಿಯೇಟ್ ಅಂತ ನನ್ನ ಪ್ರಶ್ನೆ. ಒಳ್ಳೆ ಕ್ವಶನ್ ಕೇಳಿದ್ದಾರೆ ಸರ್. ಅದೇ ಇದು ಟೈಮ್ ಅಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ, ಇದೆಲ್ಲ ನಾವು ಇವೆಂಟೆಲ್ಲ ಮುಗಿದು ಕೂತ್ಕೊಂಡು ಮಾತಾಡ್ತೀವಲ್ಲ ಬ್ಯಾಕ್ ಸ್ಟೇಜಲ್ಲಿ, ಅವಾಗ ಆನ್ಸರ್ ಕೊಡ್ತೀನಿ, ಓಕೆನಾ? ಸೊ ಕೆಟ್ಟ ಪ್ರಶ್ನೆ ಅಂತ ಹೇಳಾಗೋಯ್ತು. ಹೌದು, ಅದು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಇಂಡೈರೆಕ್ಟಾಗಿ ಹೇಳ್ತಾ ಇದೀನಿ. ಈಗ ಈ ವರ್ಷ ಅವರ ನಟನೆ ಮೂಲಕ ನಮ್ಮ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ನಟಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ನೆಕ್ಸ್ಟ್ ಇಸ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟ್ರೆಸ್ ಕನ್ನಡ ಪ್ರೆಸೆಂಟ್ ಬೈ ಹೆಲೋ ಇಂಡಿಯಾಸ್ ಲೀಡಿಂಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಮೀಕ್ಷಾ ಆ್ಯಂಡ್ ಲಕ್ಷ್ಮೀ ರಾಯ್. Thank you, Saima, once again for putting up this grand show. And the winner for the Hello App Best Actress Kannada goes to Rachita Ram for Ayogya. Take a Rachita Ray, winner speech. Enemy. ಥ್ಯಾಂಕ್ ಯು, ಕೈಗೆ ಅವಾರ್ಡ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತಿದೆ? ಎಲ್ರಿಗೂ ನಮಸ್ಕಾರ. ಹಾಯ್ ಕತಾರ್, ತುಂಬಾ ಖುಷಿ ಆಗ್ತದೆ. ಇದು ನನ್ನ ಸೆಕೆಂಡ್ ಅವಾರ್ಡ್ ಸಾಯಿಮಾ. ಮೊದಲನೇ ಬಾರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಫಾರ್ ಅಣ್ಣಾ ಬಂದಿತ್ತು, ಆ್ಯಂಡ್ ಇವಾಗ ಬೆಸ್ಟ್ ಆ್ಯಕ್ಟ್ರೆಸ್ ಫಾರ್ ಅಯೋಗ್ಯ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಹೆಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಒಂದು ಅವಾರ್ಡ್ನ ಪ್ರತಿಯೊಬ್ಬ ಅಭಿಮಾನಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸಿನಿಮಾ ಇಷ್ಟು ಸಕ್ಸಸ್ಫುಲ್ ಆಗತ್ತೆ ಅಂತ. ಬಟ್ ತುಂಬಾ ಅನ್ಕೊಂಡಿದ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು ನಮಗೆ. ತುಂಬ ಖುಷಿ ಆಗತ್ತೆ. ಒಂದು ಒಳ್ಳೆ ಸಿನಿಮಾಗೆ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಅಭಿಮಾನ ಇರತ್ತೆ ಅಂತ ಈ ಸಿನಿಮಾ ಮೂಲಕ ನಮಗೆ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಮಾನಕ್ಕೆ. ಖಂಡಿತವಾಗ್ಲೂ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಅವಾರ್ಡ್ ನಿಮ್ಗಳಿಗೆ ಸೇರತ್ತೆ, ಅದಾದಮೇಲೆ ನನ್ನ ಎಂಟೈರ್ ಟೀಮ್ ಆಫ್ ಅಯೋಗ್ಯಕ್ಕೆ ಸೇರತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.